ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ಕಾರ್ಯಕ್ರಮದ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಗುವರಿಗಾಗಿ ನಮ್ಮ ಈ ಪ್ರಯತ್ನ. ಅಯ್ಯಾ, ಹುಡುಗಿ ನನಗೆ ಐ ಲವ್ ಯು ಹೇಳಿದ್ರು, ಲಕ್ಕಿ ಮೊಬೈಲ್ ಮಾತ್ರ. ಬಸವನಿಗೆ ಜೀವ ಹೋದ್ರೂ ಈ ಮೊಬೈಲ್ ಮಾತ್ರ ವಾಪಸ್ ಕೊಡೋದಿಲ್ಲ. ಹುಡುಗಿ ಹತ್ರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಹೇಳಿದ್ದು, ಹುಡುಗಿ ಕ್ಲೀನ್ ಬೋಲ್ಡ್ ಆಗಿದ್ದಾಳೆ. ಇನ್ನು ಅವಳು ನೋಡೋದು ತಾಳಿ ಕಟ್ಟೋದು, ಹನಿಮೂನ್ ಆಚರಿಸ್ಕೊಳ್ಳೋದು. ಅಯ್ಯಾ, ಈ ಮೊಬೈಲ್ ಲಕ್ಕಿ ಮೊಬೈಲ್ ಬಸವನಿಗೆ ಖಂಡಿತ ವಾಪಸ್ ಕೊಡೋದಿಲ್ಲ. ಇವ ಹಿಟ್ಟು ರುಬ್ತಾ ಕೂತ್ಕೊಳ್ಳಿ, ಮೊಬೈಲ್ ನಮ್ಮ ಹತ್ರ ಇರ್ಲಿ. ಎಂತ ಮರಯ್ಯ, ಎಂತ ಎಂತ ಹೋಟೆಲ್, ಒಂದು ಬೋಣಿ ಆದದ್ದು ನೋಡ್ಲಿಲ್ಲ, ಗಿರಾಕಿ ಇಲ್ಲಲ್ಲ ಮಾರಯ್ಯ. ಯಾಕೆ ಹೊಟ್ಟೆ ಉರಿಸ್ತೇ ಮಾರಯ್ಯ, ಗಿರಾಕಿ ತುರಿಸೋದು ಮಾರಯ್ಯ? ನೀವು ಅಪ್ಪ ಮಗ ನನ್ನ ಬಂದು ಇಷ್ಟು ದಿವಸ ಆಯ್ತು, ಒಂದು ಹೋಟ್ಲಿ ಗಿರಾಕಿ ನೋಡಿದಿಲ್ಲ. ನೀವು ಅಪ್ಪ ಮಗ ನಿಂತ್ಕೊಂಡು ಯಾವುದೋ ಫ್ಲೆಕ್ಸಿ ಬೇದರ್ ಹರ್ಕೊಂಡು ಅದರಲ್ಲೊಂದು ಚಡ್ಡಿ ಮಾಡಿ, ಅದು ಚಂಡಿ ಚಡ್ಡಿ ಮಾರಯ್ಯ, ಎಂತೆಲ್ಲ ಕೆಲಸ ಮಾಡ್ಕೊಂಡು ನೀರು ಬೀಳುದಿಲ್ವಾ? ಹೌದು, ನೀನೇ ಗ್ಲಾಸ್ ತೊಳೆದ ಸೌಕರ್ಯ. ಅದು ವ್ಯಾಪಾರವೇ ಇಲ್ಲ, ಒಳ್ಳೆ ಅಡ್ರೆಸ್ ಇರುತ್ತೆ ನಿಮ್ಮ ಹೋಟ್ಲಿಗೆ, ಇರುಗೇ ಇಲ್ಲ. ಹೊಟ್ಟೆ ಉರಿಸ್ಬೇಡ ನನ್ನ ಮಗನೇ. ಓ ಹೋ, ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ ನಮಸ್ಕಾರ, ಬನ್ನಿ 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 ಬನ್ನಿ, ನಮಸ್ಕಾರ, ಬನ್ನಿ 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 ಬನ್ನಿ. ಆಚೆ ಹೋಟ್ಲಿ ಕಾಣ ಜನ ಫುಲ್ಲು, ನಿಮ್ಮ ಹೋಟ್ಲಿಗೆ ಇರಕ್ಕೆ ಉಪ್ಪಿಟ್ಟ ಕೇಸರಿ ಭಾತ, ಉಪ್ಪಿಟ್ಟ ಕೇಸರಿ ಭಾತ್ ಮಣ್ಣು ಸಮೇತ ಇಲ್ಲ. ಅಲ್ಲಿ ಒಂದು ವಾರದಿಂದ ಮಾಡಿದ ಗೋಲಿ ಬಗ್ಗೆ ಹಾಗೆ ಹೊಂಟಿ, ನೀವು ಉಪ್ಪಿಟ್ಟ ಕೇಸರಿ ಭಾತ ಎಂತ ಮಾರಯ್ಯ, ಇರಗೇ ಇಲ್ಲ. ಹೊಟ್ಟೆ ಉರಿಸ್ಬೇಡ ನನ್ನ ಮಗನ, ನಿನ್ ಕೆಲಸ ಎಂತ? ನಿಂಗೆ ಎಂತ ಕೆಲಸ ಕೊಟ್ಟಿದ್ದೆ ನಾನು? ಹಿಟ್ಟು ರುಬ್ಬುದಲ್ವಾ, ಹೋಗ ಹಿಟ್ಟು ರುಬ್ಬ ಹೋಗ. ಎಂತ ಹಿಟ್ಟು ರುಬ್ಬುದು? ಎಂತ ಒಂದು ವಾರ ಹಿಂದೆ ಹಿಟ್ಟು ರುಬ್ಬಿದ ಹಾಗೆ ಉಂಟು, ಅದು ಖಾಲಿ ಆಗ್ಲಿಲ್ಲ. ಅದು ಹಿಟ್ಟಿನ ಪಾತ್ರೆಯ ಸ್ವಿಮ್ಮಿಂಗ್ ಪೂಲ್ ಎಂತಂತ ಗೊತ್ತಾಗುದಿಲ್ಲ. ಅದರಲ್ಲಿ ಹಕ್ಕಳೆ, ಇರುವೆ, ಹಲ್ಲಿ, ಹೆಗಣ ಎಲ್ಲ ಬಿದ್ದು ಇತ್ತ ಉಂಟು. ಅದರಲ್ಲಿ ಇವತ್ತು ಎಂತಾರು ಒಂದು ಸೈಡಿನ ತೆಗೆದು ಒಂದು ದೋಸೆ ಮಾಡುವಂತ ಪಾತ್ರೆ ಹತ್ರ ಹೋತೆ, ಒಂದು ಹಲ್ಲಿ ಎಂತ ಹೇಳಿದ್ ಗೊತ್ತ, ಇತ್ತ ಇತ್ತ ಮಂಡೆ ಎತ್ಕೊಂಡು ಹೊಟ್ಟೆ ಹೊಸ್ಬೇಡ ಮರ, ಗಿರಾಕಿ ಪೆಟ್ಟಾತ್ ಮರ, ಅದೆಲ್ಲ ಹೇಳ್ಬೇಡ, ಹೋಗ ಹಿಟ್ಟು ರುಬ್ಬ ಹೋಗ. ಎಂತ ಹಿಟ್ಟು ರುಬ್ಬದು? ನಾಳೆ ಒಂದು ರಜೆ ಬೇಕಿತ್ತು ನನಗೆ. ನಾಳೆ ರಜೆ ಬೇಕಿತ್ತ? ಯಾಕೆ? ಜ್ವರ ಬರ್ತದೆ. ಓ, ನಾಳೆ ಜ್ವರ ಬರ್ತದೆ ಅಂತ ಇವತ್ತು ನಿನಗೆ ಟೆಲಿಗ್ರಾಮ್ ಬಂತ? ನಿನಗೆ ನೀವು ಹೇಳಿದಲ್ವಾ ಸಡನ್ ಸಡನ್ ರಜೆ ಹಾಕಬಾರ್ದು, ಹೇಳಿ ಕೆಳಗೆ ರಜೆ ಹಾಕ್ಬೇಕು ಅಂತ ನಾನು ಹೇಳಿದ್ದೆಂತ? ಮದುವೆ ಉಪನಯನ ಇದ್ರೆ ಮೊದಲೇ ನನಗೆ ತಿಳಿಸ್ಬೇಕಂತ ಹೇಳಿದ್ ನಾನು. ಹೌದಾ? ಹಾಗಾದ್ರೆ ಜ್ವರ ತೆಗೆದು ಉಪನಯನ ಮಾಡ್ಕೊಳ್ಳಿ. ಹಂಗೆಲ್ಲ ಆಗೋದಿಲ್ಲ, ಕೆಲಸ ನೋಡಿ ಹೋಗ. ಸೌಕರ್ರೆ, ಒಂದು ಇಂಪಾರ್ಟೆಂಟ್ ಕಾಲ್ ಬಂತು. ಯಾರ್ದಾರು ಕಾಲ್ ಬಂದ್ರೆ ನಾನು ಮಾತಾಡ್ತೇನೆ, ಸುಮ್ಮನೆ. ಅಲ್ಲ, ನಂಗೆ ಯಾರು ಕೇಳಿ ವಜಾ ಆಗ್ಬೇಕು, ವಜಾ ಆಗ್ಬೇಕು, ಆಮೇಲೆ ವಾಪಸ್ ಕೊಡ್ಲಿ. ಇರಲಿ, ನಂಗೊಂದು 500 ರೂಪಾಯಿ ಕೊಡಿ ಸಾವುಕಾರ. 500 ರೂಪಾಯಿ ಯಾಕೆ? ಯಾಕಂದ್ರೆ ನನಗೆ ಅನಾರೋಗ್ಯ, ಡಾಕ್ಟರ್ ಹತ್ರ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಎಂತ ರೋಗ ನಿನಗೆ? ಎರಡು ಹೆಜ್ಜೆ ಹಾಕಿದ ಕೂಡಲೇ ಉಬ್ಬಸ ಅಸ್ತಮ ಕೈಲ. ಯಾರಾದ್ರೂ ಡಾಕ್ಟರ್ ದುಡ್ಡು ಹಾಕ್ತಾರ? ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮಲ್ಕೊ, ಉಪ್ಸ ಹೋಗತ್ ನೋಡ. ಎಣ್ಣೆಯ? ಮತ್ತೆ ಅಯ್ಯೋ, ಮದ್ಯಪಾನ? ಮದ್ಯಪಾನ ಮಾಡಿದ್ರೆ ಎಣ್ಣೆ ಎಲ್ಲ ಎಣ್ಣೆ ಹಾಕಿ ಮಲ್ಕೊಂಡು ಹೋಗತ್ ಉಪ್ಸ. ಹೋಗ, ಎಣ್ಣೆ ಹಾಕಿದ್ರೆ ಉಪ್ಸ ಹೋಗ್ತದ? ಹೌದು. ಹೇಗದು? ಹೇಗಂದ್ರೆ ಹೇಗೆ ಎಣ್ಣೆಯಿಂದ ಎಷ್ಟೋ ಜನರ ಮನೆ ಮಠ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಎಲ್ಲ ಹೋಗ್ತದೆ, ನಿನ್ನೊಂದು ಪುಳಿಚೆಟ್ಟು ಉಪ್ಸ ಹೋಗುದಿಲ್ವನೆ? ಹೇಳಿಸ್ಲಾಗೆ ಹೋಗಿರ್ಲಾಗೆ. ಹೌದಾ? ಆಯ್ತು 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 ಸಾವುಕಾರ. ಎಣ್ಣೆಯಿಂದ ಉಪ್ಸ ಹೋಗುತ್ತ? ನಿಮ್ಗೊಂದು ಒಂದ ಐಡಿಯಾ ಹೇಳಿದ್ ಗೊತ್ತುಂಟ? ಗಿರಾಕಿ ಇಲ್ಲ ಮಾರಯ್ಯ. ಹೋಗ, ಹೊಟ್ಟೆ ಒರೆಸಿ ಸಾಯ್ತಾ ನನ್ನ ಮಗ. ಗಿರಾಕಿ ಇಲ್ಲ, ಗಿರಾಕಿ ಇಲ್ಲ, ಉಪ್ಪದ್ರ ಬರ. ಎಂತ ಪದ್ಯ ಹೇಳುತ್ತೆ ಇಲ್ಲ ಮನೆಗೆ? ಹೋಟ್ಲಲ್ಲಿ ಕೆಲಸ ಎಲ್ಲ ಮಾಡುದು ಯಾರ? ಎಲ್ಲಿ ಹೋಗಿದ್ ನೀನು? ಸಂಪಾದನೆ ಮಾಡ್ಲಿಕ್ಕೆ ಸಂಪಾದನೆ. ಹೊಟ್ಟೆ ವ್ಯಾಪ್ತಿಗೆ ಹೋದ್ ಹೊಟ್ಟೆ ವ್ಯಾಪ್ತಿಗೆ ಹೋದದ್ ನಾನು. ಎಂತ ಹೊಟ್ಟೆ ವ್ಯಾಪ್ತಿ? ಫಿಲ್ಮ್ ಟಾಕೀಸಿ ಹೋದದ್ದು. ಎಂತಕ್ಕೆ? ಅವ್ರಿಗೊಂದು 75 ಪ್ಲೇಟ್ ಉಪ್ಪಿಟ್ಟು ಬೇಕಂತೆ. ಹೌದಾ? ಫಿಲ್ಮ್ ಟಾಕೀಸಲ್ಲಿ ಉಪ್ಪಿಟ್ಟ? ಎಂತ ಪಾರ್ಟಿ ಉಂಟ ಅಂತ ಅಲ್ಲಿ? ಅಲ್ಲಪ್ಪ, ವಾಲ್ ಪೋಸ್ಟ್ ಹಚ್ಚುಕಂತೆ. ನಮ್ಮ ಹೋಟ್ಲಿಗೆ ಉಪ್ಪಿಟ್ಟು ಯಾರು ತಿಂತಿರೋದು? ಒಂದು ಅಂಟ ಎಂತ ಗೊತ್ತಾಗೋದಿಲ್ಲ. ನಮ್ಮ ಹೋಟ್ಲಿ ನೀವೇ ಅಪಪ್ರಚಾರ ಮಾಡುದ್ನ? ರಸ್ತೆಯಲ್ಲಿ ತಿರ್ಲಿಕ್ಕಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಅವ ಸುರತ್ ಕಾಲ್ ದೇವ್ ಪ್ರಸಾದ್ ಪ್ರಭು, ಅವಂಗ ಕೇಳು, ಇಲ್ಲಿ ಬರ, ನಿನ್ನ ಅಪ್ಪನ ಹೋಟ್ಲ ಮೆಟ್ಟಿನ ಅಂಗಡಿ ಎಂತ ಕೇಳ್ತಿದ್ದ? ಏನ್ ಮಾಡೋದು, ನನಗೆ ಅಕ್ಷರ ಜ್ಞಾನ ಉಂಟ ಇಲ್ಲ. ನನ್ನ ಅಪ್ಪ ಸಾಯುವಾಗ ನೆನಪಿಗಾಗಿ ಅಂತ ಒಂದು ಚಪ್ಪಲಿ ಬಿಟ್ಟೋಗಿದ್ರು, ಅಪ್ಪನ ಸವಿ ನೆನಪಿಗಾಗಿ ಅಂತ ಪಾದುಕಾಲಿ ಅಂತ ಹೆಸರಿಟ್ಟೆ ಅಷ್ಟೇ. ಹೋಗಿ ಅವನಿಗೆ ಹೇಳ ದೇವಿ ಪ್ರಸಾದ್, ಅಪ್ಪನ ಸವಿ ನೆನಪಿಗಾಗಿ ಹೋಟೆಲ್ ಪಾದುಕಾಲಯ, ನನ್ನ ಅಪ್ಪನ ನೆನಪಿಗಾಗಿ ನಿನ್ನೆ ರಾತ್ರಿ ಒಂದು ಹೊಸ ಹೆಸರು ರೆಡಿ ಮಾಡಿದ್ರೆ ನಿಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ಲಿ. ಹೆಸರು ಚೇಂಜ್ ಮಾಡಿದ್ಯಾ? ನೀವು ಅಪ್ಪ ರೆಡಿ ಮಾಡಿ, ನಮ್ಮ ಹತ್ರ ಹೇಳುದಿಲ್ಲ ಮರ. ಬೇಗ 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 ಮೂತ್ರ ಬೇಗ ಬೇಗ ಮೂತ್ರ ಉಂಟು.
ಮಾಡಿ ಬಾ, ನೀ ಬೇಗ ಮಾಡ ಚಡ್ಡಿ ಸೀನ. ಬೇಗ 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 ಚಡ್ಡಿ ಬಗ್ಗೆ ಮಾತಾಡಿದ್ರೆ ಕೆಪ್ಪೆ ಮೇಲೆ ಆಗ್ತಾ ಹೋಗಿದಿಲ್ಲ ಎಂತೆಲ್ಲ ಹಂಗೆ ಚಡ್ಡಿ ಚೆಂಡು ಚೆಂಡು ಚಡ್ಡಿ ಹಾಕೊಂಡಿದ್ದೆ ಗ್ರಾಸ್ ತೊಳ್ದು ಗ್ರಾಸ್ ಏನ ಇದು ಏನಿದು ಹೆಸರು ಅದೇ ಏನಿದು ಪೋಸ್ಟ್ ಮಾರ್ಟಮ್ ರೂಮ್ ಪೋಸ್ಟ್ ಮಾರ್ಟಮ್ ರೂಮ್ ಈ ಹೆಸರೆಲ್ಲೋ ಕೇಳ್ದಾಗ ಉಂಟಲ್ಲ ನಮ್ಮ ಅಜ್ಜಂದು ಯಾರು ಮೊದ್ಲು ಕೇಳಿದೆ ನಾ ಈ ಹೆಸರು ಮಾತ್ರ ಎರಡನೇ ಸಲ ಉಪಯೋಗಿಸೋದ ಹೇಳಿ ಎಲ್ಲೋ ಕೇಳಿದೆ ನಾನು ಅಲ್ಲ ಹೇಳ್ತೇನೆ ಅದು ಹೆಸರು ಮುಖ್ಯ ಅಲ್ಲ ನಮ್ಮ ಸಂಪಾದನೆ ಮುಖ್ಯ ಹೌದಲ್ಲ ಹೆಸರಿಂದ ಎಂತ ಹಬ್ಬಿತ್ತು ಈಗ ಹೆಸರಿಂದ ಎಂತ ಹಬ್ಬಿತ್ತು ಈಗ ನಿಮ್ಗೆ ಒಳ್ಳೆ ಹೆಸರು ಒಳ್ಳೆ ಹೆಸರು ಹೌದಲ್ಲ ಮೊನ್ನೆ ನೀವು ಬಸ್ಸಂಗ್ ಉಡುಪಿ ಹೋರಿ ಕಂಡೆ ದುಡ್ಡು ತಗೊಂಡಿದ್ನ ಇಲ್ವಾ ತಗೊಂಡಿದ್ದೆ ಹೆಸರು ಎಲ್ಲಿ ಬಂತು ಎಲ್ಲರಿಗಿಂತ 5 ರೂಪಾಯಿ ಜಾಸ್ತಿ ತಗೊಂಡು ಮೊನ್ನೆ ರಿಕ್ಸ್ ತಂಗ್ ಹೋದ್ರಿ ನೀವು ಹೌದಲ್ಲ ಕೋಟೇಶ್ವರಕ್ಕೆ ಹೌದಲ್ಲ ಆಗ ರಿಕ್ಸ್ ತಂಗ ದುಡ್ಡು ತಗೊಂಡಿದ್ದೆ ಇಲ್ವಾ ಸ್ವಲ್ಪ 2 ರೂಪಾಯಿ ಜಾಸ್ತಿ ತಗೊಂಡಿದ್ದೆ ಮತ್ತೆ ಹೆಸರು ಮುಖ್ಯ ಅಲ್ಲ ಈಗ ಸಂಪಾದನೆ ಮುಖ್ಯ ಹೌದಲ್ಲ ಅಷ್ಟೇ ಇಲ್ಲ ಇಲ್ಲ ದಪ್ಪ ದಪ್ಪ ಮಾತಾಡಿಸೋದು ನಿಲ್ಸು ಇದೆಂತ ಕೈಯಲ್ಲಿ ಇಟ್ಕೊಂಡಿರುತ್ತೆ ಸೀಡಿ ನಾನೆಂತ ಮತ್ತೆ ಮಸಾಲ ದೋಸೆ ಅಂತ ಹೇಳಿದ್ನ ಬಿಸ್ಕುಟ್ ರೊಟ್ಟಿ ಅಂತ ಹೇಳಿದ್ನ ಸೀಡಿ ಅಂತ ನನಗೆ ಗೊತ್ತುಂಟ ಯಾವ್ದ್ರ ಸೀಡಿ ಇದು ಇದನ್ನೇ ತಿಂಬುದು ಆಫಳದ ನಮ್ಮನೆ ಹೊಸ ರುಚಿ ಅಂತೇಳಿ ಇದ್ರೊಬ್ರು ಹೇಳ್ತಾರೆ ಹೊಸ ರುಚಿಯ ಇದ್ರಲ್ಲಿ ನಾವು ಅವ್ರು ಹೇಳೋದಕ್ಕೆ ಅಂದ್ರೆ ಸರಿಯಾಗಿ ಮಾಡು ನಮ್ಮ ಹೋಟ್ಲಿ ಫುಲ್ ವ್ಯಾಪಾರ ಕಾಣಿಕೆ ಅಡ್ಡಿಲ್ಲ ಮರೆ ನೀನ ನೀ ಹೇಳ್ದಂಗ ಮಾಡುವ ಗಿರಾಕಿ ಫುಲ್ ಬರುತ್ತ ಅದು ಬಸವನೇ ಕರಿ ಬಸವ ಬೇಡ ಎಂದಕ್ಕೆ ಅವ ಇದನ್ನು ಕಲ್ತು ನಮ್ಮೆದ್ರಿಗೆ ಇನ್ನೊಂದು ಹೋಟ್ಲ್ ಇಟ್ರೆ ಹೌದಪ್ಪ ಅದಕ್ಕೆ ಅವ್ನಿಗೆ ಕೆಲಸ ಮಾಡೋದ್ಬೇಡ್ದವ ಓ ಕುತ್ಕೊಂಡಲ್ಲಿ ಬಿಸ್ಕುಟ ಮಾಡಿ ತಿಂತ ಕುತ್ಕಂತ ಒಂದ್ ನಿಮಿಷ ಹೀಗಾಯ್ತಾ ಒಳ್ಳೆ ಗುಡ್ಡೆ ಗುಡ್ಡೆ ಹೆಗ್ಗುಳ ನಮ್ಮನಾಗಿದ್ದ ಒಂದ್ ನಿಮಿಷ ಬಸವ ಏ ಬಸವ ಬರ ಇಲ್ಲ ಬೇಗ ಎಂತ ಮಾಡ್ತೀಯಲ್ಲ ಇದ್ರು ಬೇಗ ಇನ್ನು ಬೇಗ ಇರಕ್ಕೆ ಬಂತು ಬಹುಶಃ ಒಂದು ಟಿಪ್ಸ್ ಆದ್ರೂ ಸಿಗುತ್ತೆ ಎಂಥ ಮಾರಯ್ಯ ಇರಗೇ ಇಲ್ಲಲ್ಲ ಮಾರಯ್ಯ ಸುಮ್ಮನೆ ಮಲ್ಕೊಂಡವನಿ ಕರೆದು ಎಂಥ ತೊಂದರೆ ಕೊಡ್ತಿದ್ರಿ ಮಾರಯ್ಯ ನಿಮ್ಗೊಂದು ವಿಷಯ ಗೊತ್ತುಂಟ ನಿಮ್ಮ ಅಪ್ಪ ಮಗ ನಿಂತು ದಪ್ಪ ದಪ್ಪ ಮಾತಾಡೋದು ಬಿಟ್ಟರೆ ಈ ಎಂಥ ಮಾರಯ್ಯ ಹೋಟ್ಲ್ ಹೆಸರೇ ಚೇಂಜ್ ಆಯಿತು ಪೋಸ್ಟ್ ಮಾರ್ಟಮ್ ರೂಮ್ ನೀವು ದಪ್ಪ ದಪ್ಪ ಮಾತಾಡೋದು ಬಿಟ್ಟರೆ ಒಂದು ಹೋಟ್ಲಿಗೆ ಇರಕಿಯೇ ನೋಡಿದ್ದಿಲ್ಲ ಮಾರಯ್ಯ ಮರುಭೂಮಿಯಲ್ಲಿ ಒಂದು ಓಎಸ್ಎಸ್ ಅದು ಹುಡುಕ್ಬೋದು ನಿಮ್ದೊಂದು ಹೋಟ್ಲಿಗೆ ಇರಕಿ ಹುಡುಕ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಇಲ್ಲ ಮಾರಯ್ಯ ಬುದ್ಧಿ ಬಿಡ್ತೇನೆ ನನ್ನ ಮಗನೆ ಗಿರಾಕಿ ಇಲ್ಲ ಅಂತ ಒಬ್ಬೆ ಹಾಕ್ಬೇಡ ಗಿರಾಕಿ ಬರ್ಬೇಕಂತಲೇನೆ ನಂಗೆ ಕಾಲ್ ಬಂತ ಇಲ್ಲ ಕಾಲ್ ಬರಲಿಲ್ಲ ರಿಪೇರಿ ಕೊಟ್ಟಿದ್ದೆ ಅದ್ ನಾನು ಗಿರಾಕಿ ಬರ್ಬೇಕಂತಲೇನೆ ಹೊಸ ರುಚಿ ಅಂತ ಅಡಿಗೆ ಮಾಡ್ತಾ ಇದ್ದೇವೆ ನಿನ್ನ ಹೆಲ್ಪ್ ಬೇಕು ಬಾ ಹೊಸ ರುಚಿಯ ವೆರಿ ಗುಡ್ ಐ ಹೆಲ್ಪ್ ಯು ಬನ್ನಿ ನಾನು ಹೆಲ್ಪ್ ಮಾಡ್ತೇನೆ ಬನ್ನಿ ಯಾಕೆ ನಾವೇ ತಿನ್ನುದಲ್ವಾ ನಾವೇ ಯಾಕೆ ತಿನ್ನುದು ಮತ್ತೆ ಮತ್ತೆ ನಮ್ಗೆ ತಿನ್ಲಿಕ್ಕಲ್ವಾ ಅಲ್ಲ ಗಿರಾಕಿಗಳಿಗೋಸ್ಕರ ಮಾಡೋದು ಎಲ್ಲಿ ಗಿರಾಕಿ ಗಿರಾಕಿ ಬರ್ತಾರೆ ಈಗ ಗಿರಾಕಿಯೇ ಇಲ್ಲ ಮಾರಯ್ಯ ಬರ್ತಾರೆ ಮಾರಯ್ಯ ಬೇಡಪ್ಪ ನಿಮ್ಗೆ ಹೇಳಿದ್ದೆ ಅವನಿಗೆ ಕರಿಬೇಡಿ ಅಂತೇಳಿ ನಾವು ಶುರು ಮಾಡುವಪ್ಪ ಆಯ್ತಾ ದೇವ್ರೆ ಎಲ್ಲ ಒಳ್ಳೇದಾಗ್ಲಿ ಎಲ್ಲ ನಮ್ಮ ಹೋಟ್ಲಿ ವ್ಯಾಪಾರ ಆಗ್ಲಿ ವ್ಯಾಪಾರ ಎಲ್ಲ ಆಚೆ ಹೋಟ್ಲಿ ಹೋಗಿ ತಿನ್ಲಿ ಎಲ್ಲ ಆಚೆ ಹೋಟ್ಲಿ ಹೋಗಿ ತಿನ್ಲಿ ನಮ್ಮ ಹೋಟ್ಲಿ ಬಂದು ತಿನ್ಲಿ ಅದೇ ಅದೇ ಹೇಳಿದ್ ಸ್ಟಾರ್ಟ್ ಮಾಡ್ತೆ ಸುಭಾಷ್ ಶ್ರೀಗಮ್ ಓ ವಾಲ್ಯೂಮ್ ಒಂದು ಸ್ವಲ್ಪ ಸರಿ ಮಾಡ್ಕೊಂಡು ಮತ್ತೆ ಎಂತ ಪ್ಯಾ ರಾಜಕಾರಣಿಗಳು ಸತ್ತೋದ್ರ ಯಾರು ನಿಮ್ಮ ಅಪ್ಪ ಸತ್ತೋದ್ರ ಅಂತ ತಿಳ್ಕೊಂಡೆ ಬೇರೆ ಮ್ಯೂಸಿಕ್ ಹಾಕಲಿಲ್ಲ ಪೇ ಅಪಶಕುನ ಸ್ಟಾರ್ಟಿಂಗ್ ಅಲ್ಲ ಸುಮಾರು ಸ್ವಲ್ಪ ಸ್ಟೀಡಿ ಸ್ವಲ್ಪ ಕಾಲಿದ್ದಿತ್ತು ಆ ಮನೆ ಹತ್ರ ಸ್ವಲ್ಪ ತುಂಬಿಸಿ ಕೊಡ ಅಂತ ಹಾಕಿ ತುಂಬಿಸಿ ಕೊಟ್ಟ ಅದ್ರಲ್ಲಿ ಅವ್ ಅಜ್ಜಿಗಳು ನಷ್ಟ ಒಟ್ಟು ಅಂಡಿ ತುಂಬಿಸಿ ತುಂಬಿಸಿ ಅಭ್ಯಾಸ ಅವನಿಗೆ ಅಜ್ಜಿಗೆ ಅದು ತುಂಬಿಸಿ ತಂದ ಅವ ಲ್ಯಾಂಗ್ವೇಜ್ ಥರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಿಸಿ ಕೊಡು ಅದಕ್ಕೆ ಸೂತ್ರಗಳಿಗೆ ಚಂಪಕ ಮಾಡುವ ನಮಸ್ಕಾರಗಳು ನಮಸ್ಕಾರ ಇಲ್ಲ ಅಂತ ಮಾಡ್ತೀಯ ನಮಸ್ಕಾರ ಯಾರೇ ಕೊಟ್ಟಿದ್ ನಮಸ್ಕಾರ ಅವಳು ಹೇಳದಲ್ಲ ಚಂಪಕ ಮಾಡೋ ನಮಸ್ಕಾರ ಅಂತ ಶಿಷ್ಟಾಚಾರ ಯಾರು ನಮಸ್ಕಾರ ಕೊಟ್ಟರು ವಾಪಸ್ ಕೊಡು ನಮ್ದೊಂದು ದಬ್ರ ಅಲ್ಲ ಧರ್ಮ ಅದೇ 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 ಸಾವುಕಾರ ಯಾರಿಲ್ಲ ಯಾರು ಸಾವುಕಾರ ಅಂತ ಅವಳು ಹೇಳ ಸಾವುಕಾರಿ ನಮಸ್ಕಾರ ಅಂತ ಹೇಳ ಅವಳು ಯಾರು ಸಿಗಡಿ ತಂದದ್ ನಾನು ದುಡ್ಡು ಕೊಡುದು ಅಪ್ಪ ನಿಂಗೆಂತ ನಮಸ್ಕಾರ ಅವ್ರು ಕೊಟ್ಟರು ನಮಸ್ಕಾರ ನಮ್ದು ನಿನ್ನ ಜಾಸ್ತಿ ಮಾತಾಡ ನಿನ್ನ ದೊಡ್ಡ ಗೊತ್ತುಂಟು ಎಂತದ ನೀನ ನಾನು ಮಲ್ಕೊಂಡಾಗ ರಗ್ ಹಾಕೊಂಡು ಮಲ್ಕೊಂಡಿದ್ದೆ ಎಳಿತೀಯ ನೀನ ನಿನ್ನ ಅವಾಗ ಹಾಕೊಂಡು ರಗ್ ಅನ್ನೋದ ಮತ್ತೆ ನಮ್ಮ ಅಪ್ಪ ಹೊತ್ಕೊಂಡು ಗೋಣಿಚೀಲ ಅದು ನಿಂಗೆ ರಗ್ ಅಂತ ಗೋಣಿಚೀಲ ಅಂತ ಗೊತ್ತಿಲ್ಲ ನಿಂಗೆ ಜಾಸ್ತಿ ಮಾತಾಡ ಮರ ಆದ್ರೆ ಸ್ವಪ್ನದಲ್ಲೆಲ್ಲ ಬಂದು ಇವ ಎಂತ ಎದುರಿಸೋದು ಬಿಲ್ ನಂಬರ್ 82 ದರಿದ್ರ ಟಿಪ್ಸ್ ಟಿಪ್ಸ್ ಅಂತ ದರಿದ್ರದ ಅವನಿಗೆ ಎಂತ ಹೋಟ್ಲ್ ಅಂತ ಟಿಪ್ಸ್ ಕೊಡುದ ಇಲ್ಲಿ ಹೋಟ್ಲ್ ಹೆಸರು ಚೇಂಜ್ ಐತಲ್ಲ ಮರ ಯಾರ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರೆ ಇಲ್ಲಿ ಒಳಗೆ ನಾನು ಆಗ ಸುಮ್ಮನಿದ್ದೆ ನನ್ನ ಫೋನ್ ಕೊಡಿ
ಮಗನ ಈರುಳ್ಳಿ ಕಟ್ ಮಾಡ್ಕೊಂಡು ಹೋರಾಟಗಾರ ಅಂತ ಹೆದರಿಸ್ತೇನೆ. ದರಿದ್ರದವ ಒಂದು ಒಂದು ವಾರ ಆಯ್ತು ಎಂಟಿಟು ಒಂದು 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 ಎಂದ್ರೆ ಹೇಳೋದಕ್ಕೆ ನಾವು ಬೈದಂತ ಮಗನೆ. ಈಗ ಹತ್ರ ಬನ್ನಿ, ಹತ್ರ ಬಂದು ಹೊಡ್ಕೊಳ್ಳಿ. ಈಗ ಈಗ ರೋಗ ನಿಮ್ ಹೊಡಿಲಿಕ್ಕೆ ಅಣ್ಣ ತಮ್ಮ ಸೇರ್ಕೊಂಡು ಜಪ್ತ್ರಿ ಅಲ್ಲನ, ಯಾರು ಧರ್ಮ ಸಿಕ್ಕಿದ್ರಿ ಅಂತೇಳಿ ಈಗ ಹೊಡ್ಕೊಳ್ಳಿ. ರೋಗ ನಿಮ್ಗೀಗ ದೂರ ದೂರ ನಿಂತಿರಲ್ಲ, ಈಗ ಹಲ್ಕಟ್ಗಳೆಲ್ಲಿದ್ದ ಬಿಡ್ತ ಸುಲ್ಬರದ ಯಾರ ಸಿಕ್ಕಿದ್ರೆ ಒಂದ್ಸಲ ಭಾಷೆ ಭಾಷೆ ಅಪ್ಪ ಹಾಕುತ್ತ ಹಾಕ. ಇವತ್ತು ಒಂದು ಹೊಸ ಬಗೆ ರುಚಿ ಕುರಿತು ನಿಮ್ಗೆ ಹೇಳಲಿಕ್ಕಿದ್ದೇನೆ. ಇದರ ಹೆಸರು ಒಗ್ಗರಣೆ ಗಟ್ಟಿ ಮಸಾಲ ಅಂತ. ಈ ತಿಂಡಿ ಸವಿಯೋದ್ ಬಿಡಿ, ನೋಡುವಾಗ್ಲೇ ಬಾಯಲ್ಲಿ ನೀರ್ ಬರ್ತದೆ. ವಾಹ್, ಅಷ್ಟು ರುಚಿ. 1932 ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಸಿಕ್ಕ ಕೀರ್ತಿ ಈ ಖಾದ್ಯಕ್ಕೆ. ಈ ತಿಂಡಿ ತಯಾರಿಸುವಾಗ ಕ್ರಮಬದ್ಧವಾಗಿ ನಿಯಮ ಪರಿಪಾಲನೆ ಮಾಡಬೇಕು, ಅದಕ್ಕಾಗಿ ತಮಗೆ ಸಮಯಾವಕಾಶವನ್ನ ನೀಡಲಾಗಿದೆ. ನಿಯಮಗಳು ಈ ರೀತಿ ಇವೆ. ಮೊದಲನೇದಾಗಿ, ಆಹಾರ ಪದಾರ್ಥದ ಮೇಲೆ ಕೂದಲು ಬೀಳದಂತೆ ತಲೆಯನ್ನ ಚೆನ್ನಾಗಿ ಬಾಚಿಕೊಳ್ಳಿ. ಶೋಕಿ ನನ್ನ ಮಗನ, ಏನು ಮದುವೆಗೆ ಹೊರಟೆ ನೀನು? ಏ ಇಲ್ಬೇಡ, ನನಗೆ ಹೇಳಿದ್ದ ಅದು ಬಾಚಿಕಂತ ಮದಿ ಮನೆ ಹೊರಟೆ ನೀನು. ಅಡ್ಡ 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 ಅವಳು ಹೇಳಿದ್ಲಲ್ಲ ಎಂತ ಅರ್ಥ ಮಾಡ್ಕೊಳ್ಬೇಕು. ಅವಳು ಹೇಳಿದಂತ ಆಹಾರ ಪದಾರ್ಥದ ಮೇಲೆ ಕೂದಲು ಬೀಳದಕ್ಕೆ ಜಾಗ್ರತೆ ವಹಿಸ್ಕೊಳ್ಳಿ ಅಂತ ಹೇಳಿದ್ಲ ಇಲ್ವಾ? ಕೂದಲು ಬಿದ್ದ ಕಡೆ ಯಾರು ಜವಾಬ್ದಾರಿ ಯಾರು ಉತ್ತರ ಕೊಡ್ತಾರೋ, ಯಾರು ಸರ್ಕಾರಕ್ಕೆ ಯಾರು ಉತ್ತರ ಕೊಡುದು? ಯಾರದ ಆರೋಗ್ಯ ಇಲಾಖೆ ಯಾರು ಉತ್ತರ ಕೊಡುದು? ಸರ್ಕಾರಕ್ಕೆ ಎಂತ ಉತ್ತರ ಕೊಡುದು? ಕೂದಲು ಬಿದ್ದರೆ ಯಾರು ಜವಾಬ್ದಾರಿ? ಗಂಟ್ಲಿ ಸಿಕ್ಕಿ ಬೀಳುದಿಲ್ಲ ಯಾರು ಗಂಟ್ಲಿಗೆ? ನಮ್ಮ ಗಂಟ್ಲಿಗೆ? ನಿನ್ನ ಗಂಟ್ಲಿಗೆ? ಹೇಗೆ? ನಾವೇ ತಿನ್ನುವುದಲ್ವಾ ಮಾರಯ್ಯ? ಅಯ್ಯೋ ಯಶನ್ ಹಿಡಿದವನೇ, ನಾವು ತಿನ್ನುವುದಲ್ಲ, ಗಿರಾಕಿಗಳಿಗೋಸ್ಕರ ಮಾಡುದ. ಬರ್ತೀಗ ಗಿರಾಕಿ ಇಲ್ಲ ಮಾರಯ್ಯ. ತಲೆ ಕೂದಲು ಬೆವರು ಇದೆಲ್ಲ ಬೀಳದಂತೆ ತಲೆಯನ್ನ ಕವರ್ ಮಾಡ್ಕೊಳ್ಳಿ. ತಲೆಯನ್ನ ಕವರ್ ಮಾಡ್ಕೊಳ್ಳಿ. ಎಂತ ನಂದು ಅಂಡ್ರೋಲ್ ಹೇಳಿತ್ತಂತ? ನಿನ್ನ ಅಂಡ್ರೋಲ್ ಮಾಡ್ಕೊಳ್ಳಿ. ಎಂತ ಪಂಚಿ ಕೊಡಲ್ಲ? ಎಂತ ಮಾಡ್ತೀಯ? ಇದು ನಮ್ಗೆ ಗೊತ್ತುಂಟಿದೆ, ನೀವು ಇನ್ನೂ ಎಂತ ಅಂಧ ಕಾಲದಲ್ಲಿ ಇದ್ದೀರಲ್ಲ. ಹೌದಾ? ನಮ್ಗೆ ಗೊತ್ತುಂಟು ಇದು. ಇದು ಎಂತ ಗೊತ್ತುಂಟು? ಇದ್ರಲ್ಲಿ ನೆಕ್ಸ್ಟ್ ಎಂತ ಬರುತ್ತೆ ಹಾಕ್ಬೇಡ, ನೀನು ಹಾಕ್ಬೇಡ. ನಾನು ಭಯಪಟ್ಟು ಹೇಳ್ತೆ, ಇದು ತುಂಬ ಕೇಳಿದೆ ನಾನು. ಈಗ ನೆಕ್ಸ್ಟ್ ಎಂತ ಗೊತ್ತುಂಟು ಅವಳು? ನೀವು ಹಾಕಿದ ಬಟ್ಟೆ ಭದ್ರವಾಗಿದೆ ಇಲ್ಲವೇ ಎಂದು ತಿಳಿದು ನೋಡಲು ಹೊಡೆದು ನೋಡಿ. ನೀವು ಹೊಡೆದಾಗ ಅವರು ಮಂಡೆ ಕುಂಕುರು ಕಟ್ಟರೆ ಇನ್ನೊಂದ್ಸಲ ಹೊಡೆದು ನೋಡಿ. ಇನ್ನೂ ಹೊಡೆದಾಗ ಅವರು ಅಯ್ಯೋ ಅಂತ ಮಂಡೆ ಹೀಗೆ ಮಾಡ್ರೆ ಇನ್ನೊಂದು ಐದಾರು ಸಲ ಹೊಡೆದು ನೋಡಿ. ಅದು ಅದರಲ್ಲೇ ಬರಲಿ ನನ್ನ ಮಗನೇ, ನೀವು ಹೊಡೆದು ಹೊಡೆದ ಚಟ ತೀರಿಸ್ಕಂತೆ ನನ್ನ ಮಗನೇ. ಕ್ಯಾಸೆಟ್ ತಂದದ್ದು ನಾವು, ಅದರಲ್ಲಿ ಎಂತ ಉಂಟು ಇಲ್ಲ ನಮ್ಗೆ ಗೊತ್ತು. ನೀನು ಮಧ್ಯೆ ಮಧ್ಯೆ ಅಂತ ಹೇಳುದ ನಿಂಗೆ? ಲಾಸ್ಟ್ ವಾರ ಸುಮ್ಮನೆ ಕೂತ್ಕೊಂತ ಇಲ್ಲ, ಮಳೆ ಸುಮ್ಮನೆ ಕೂತ್ಕೊಂತ ಅಂತ ಹಾಕುದಾ. ಮಸಾಲೆ ಪದಾರ್ಥ ಮೈ ಮೇಲೆ ಬೀಳದಂತೆ ಬಟ್ಟೆಯಿಂದ ಮುಚ್ಚಿಕೊಳ್ಳಿ. ಎಂತ ಮಾನಕಟ್ಟೆ ಮೇಳದ ಒಡ್ಡೊಳಗವನ ಇದ, ಇಬ್ರು ಪರದೆ ಇಟ್ಕೊಂಡು ಇಟ್ಕೊಂಡಿದೆ ಎಂತ ಮಾಡಿದ್ರಿಯ? ಇದು ಒಳ್ಳೆ ಶೋಲೆ ಪಿಕ್ಚರ್ ಅಲ್ಲಿ ಸಂಜೀವ್ ಕುಮಾರಿ ಮಾಡ್ದಾಗಾಯ್ತಲ್ಲ ಮರ. ಅರೆ ಓ ಸಾಂಬಾ ಸಾಂಬೆ ಕಿತನ ಗೋಲೆ ರೇ ಶಿರ್ಪ್ ದೋ ಗೋಲಿ ಹೇ ರೇ ಕಾಯ ರೇ ಡೊಳ್ಳೊಟ್ಟಕ ಅಂದರ್ ಹೇ ರೇ. ಸುಮ್ಮನೆ ಇಲ್ಲಿ ಕೇಳಿ ಅಪ್ಪ, ಅವನು ಬ್ಯಾರ ಅಂತ ಹೇಳಿದ್ನಿ. ಎಂತ ಒಪ್ಪತ್ತ ಮತ್ತೆ ದಮ್ಮ ಇವ ನೀನು ಕಾಯ ಹಾಕುದಾ ಹಾಕ.
ಕೈಗೆ ಚಂದ ಮಾಡಿ ಗ್ಲೌಸ್ ಹಾಕಿಕೊಳ್ಳಿ. ಕರ್ಡ್ ಹಾಂಗಲ್ ಚಂಗಿ ಮಾಡು. ಈಗ ನೀವು ಇಲ್ಲ ಐತಿ, ಈಗ ಇದು ಮಾಡು ಹಾಕುದಾ ತೆಗೆ ಓಯ್ ತೆಗೆ ಹಾಕುದಾಗತ್ತೆ ಮತ್ತೆ ಹಾಕುದ ಸಂಗ್ಲ ಕಡೆ ಕನ್ನಡ ಕನ್ನಿತು ಆಗಿಲ್ಲ ಆಗಲಿ ಹೋಗಿ ಬಂದ ಯಾ ಯಾ ಸಾಕು ಇಲ್ಲುಂಟು ನಾನು ಉಂಟ ಉಂಡ ಹೌದು ನಾವು ಬೇಡ 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 ಯಾ ಮುನ್ಸಿಪಾಲ್ಟಿ ತಗೊಂಡ್ರೆ ಚಮಕು ಚಮಕ ಅತ್ತೆ.